ನಮಸ್ಕಾರ ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ ನಾವು ಹಿಂದೂ ನ್ಯೂಸ್ ಪೇಪರ್ ಇಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಷನ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ನೀವು ಆ್ಯನ್ಸರ್ ಬರೆದು ಫ್ರೀ ಇವ್ಯಾಲೇಟ್ ಮಾಡಿಸ್ಕೊಬೋದು ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನ ಪಿ ಡಿ ಎಫ್ ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್ ದೆನ್ ಪ್ರತಿದಿನಕ್ಕೆ ಮೂರು ಎಮ್ ಸಿ ಕ್ಯೂ ಅಂತ ಲೆಕ್ಕ ಹಿಡಿದ್ರೂ ಆರು ದಿನಕ್ಕೆ ನಮಗೆ ಹದಿನೆಂಟು ಎಮ್ ಸಿ ಕ್ಯೂಸ್ ಆಯಿತು ಸಂಡೆ ಸಾಯಂಕಾಲ ಆ ಹದಿನೆಂಟು ಎಮ್ ಸಿ ಕ್ಯೂಸು ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಯಾವುದು ವೆರಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವುದು ನೋಡುವಂಥ ಅವಶ್ಯಕತೆ ಇಲ್ಲ ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್ ಥ್ಯಾಂಕ್ ಯು ಎಲ್ರಿಗೂ ಕಾಪರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ ಹೇಳ್ತಾ ಇವತ್ತು ನಾವು ಜನವರಿ ಸಾರಿ ಫೆಬ್ರವರಿ ಹದ್ಮೂರರ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸ್ ಮಾಡ್ತಾ ಹೋಗೋಣ ತಡೆ ಮಾಡೋದು ಬೇಡ ಇವತ್ತು ತುಂಬಾ ಅಂತ ಏನ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ಏನು ಕಂಡು ಬಂದಿಲ್ಲ ಆದ್ರೂ ಸ್ಟಿಲ್ ಕೆಲವೊಂದೊಂದು ಎಕ್ಸಾಮ್ ಪಾಯಿಂಟ್ ಇದೆ ಅದನ್ನ ಓದಲೇಬೇಕು ಅದ್ರ ನಿಟ್ಟಲ್ಲಿ ನೋಡ್ತಾ ಹೋಗೋಣ ಬಿಲೆ ಮಾಡೋದು ಬೇಡ ಇವತ್ತು ನೋಡಿ ಒಂದು ಏನಂದ್ರೆ ಸೋಷಲ್ ನಮ್ಮ ಸೋಷಿಯಲ್ ಜಸ್ಟಿಸ್ ಜಿ ಎಸ್ ಟು ನ ವಲ್ನರಬಲ್ ಸೆಕ್ಷನ್ಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಏನಂದ್ರೆ ಎ ಗ್ಲೋಬಲ್ ಅಲಯನ್ಸ್ ಟು ಬ್ರಿಡ್ಜ್ ದ ಜೆಂಡರ್ ಗ್ಯಾಪ್ ಈಕ್ವಿಟಿ ಈಕ್ವಿಟಿ ಗ್ಯಾಪ್ ಅನ್ನೋ ಒಂದು ಆರ್ಟಿಕಲ್ ತುಂಬಾ ಚೆನ್ನಾಗೆ ಇವರು ಚಂದ್ರಜಿತ್ ಬ್ಯಾನರ್ಜಿ ಅನ್ನೋರು ಬರ್ತಿದ್ದಾರೆ ಇದು ಎದ್ರ ಬಗ್ಗೆ ಬರ್ತಿದ್ದಾರೆ ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮತ್ತು ಯಾವ ತ ಇತ್ತೀಚೆಗೆ ನಾವು ಅಲಯನ್ಸ್ ಅಂತ ಒಂದು ಇದನ್ನು ಇನಿಷಿಯೇಟಿವ್ ಮಾಡಿದ್ವಿ ಜಿ ಅಲ್ಲಿ ಅದ್ರ ಬಗ್ಗೆ ಅವರು ವುಮೆನ್ ಎಂಪವರ್ಮೆಂಟ್ನ ಇನ್ನು ಯಾವ ಥರ ಮಾಡ್ಬೋದು ಹೇಗೆ ನಾವು ಜೆಂಡರ್ ಈಕ್ವಿಟಿ ನ ಕಮ್ಮಿ ಮಾಡ್ತಾ ಬರಬಹುದು ಅಂತ ಅಂದ್ರ ಬಗ್ಗೆ ಮಾತಾಡಿದಾರೆ ಅವರು ನೋಡ್ತಾ ಹೋಗೋಣ ಏನೇನು ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಇಂಡಿಯಾದ ಏನ್ ಡೆಡಿಕೇಟ್ ಫಾರ್ ಜೆ ಜೆಂಡರ್ ಮತ್ತೆ ಮತ್ತು ಗೋಸ್ಕರ ಏನು ಇಂಡಿಯಾ ಪ್ರಯತ್ನ ಪಡ್ತಾ ಇದೆಯಲ್ಲ ಅದನ್ನು ಅವರು ಮೆಚ್ಚುಗೆ ಪಡಿಸಿದ್ದಾರೆ ಅದ್ರ ಜೊತೆಗೆ ಜಿ ಟ್ವೆಂಟಿ ಲೀಡರ್ಸ್ ಡಿಕ್ಲರೇಷನ್ನು ಮತ್ತು ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್ ಇದ್ರ ಬಗ್ಗೆನೂ ಅವರು ಮಾತಾಡ್ತಾ ಏನ್ ಮಾತಾಡಿದಾರ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಜಿ ಟ್ವೆಂಟಿ ಲೀಡರ್ ಡಿಕ್ಲರೇಷನ್ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದರಲ್ಲಿ ಈಕ್ವಾಲಿಟಿ ಮತ್ತೆ ಇನ್ಕ್ಲೂಶನ್ ಬಗ್ಗೆ ಇಂಡಿಯಾದ ಡೆವಲಪ್ಮೆಂಟ್ ಜರ್ನಿ ಇಂಡಿಯಾದ ಡೆವಲಪ್ಮೆಂಟ್ ಜರ್ನಿ ಬಗ್ಗೆ ಮಾತಾಡಿದಾರೆ ಅದಕ್ಕಿದಾಗಿ ನ್ಯೂ ಡೆಲ್ಲಿ ಲೀಡರ್ ಡಿಕ್ಲರೇಷನ್ ಆಡಿದ್ರೆ ಜಿ ಟ್ವೆಂಟಿ ಜಿ ಟ್ವೆಂಟಿಯಲ್ಲಿ ನ್ಯೂ ಡೆಲ್ಲಿ ಇಂಡಿಯಾನ ಇದನ್ನ ಮಾಡಿದರು ಅದಕ್ಕೋಸ್ಕರ ಅದ್ರ ಇದನ್ನು ಅವರು ಹೆತ್ತಿಳಿದಿದ್ದಾರೆ ಅದ್ರ ಜೊತೆಗೆ ಜೆಂಡರ್ ಈಕ್ವಿಟಿ ಮೆಜಿನ್ ದ ವರ್ಲ್ಡ್ ಎಕನಾಮಿಕ್ ಫೋರಮು ಇದಕ್ಕೆ ಸಾಕ್ಷಿ ಆಗುತ್ತೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಬ್ಯಾಕಪ್ ಅಂತಂದರೆ ಅಲಯನ್ಸ್ ಫಾರ್ ಗುಡ್ ಗ್ಲೋಬಲ್ ಗುಡ್ ಅದರಲ್ಲಿ ಜೆಂಡರ್ ಈಕ್ವಿಟಿ ಮತ್ತು ಈಕ್ವಾಲಿಟಿ ದ ವರ್ಡ್ ಎಕನಾಮಿಕ್ ಫೋರಮ್ ಇನ್ ಜಾನ್ವರಿ ಇರೋದೇ ಅದಕ್ಕೆ ಸಾಕ್ಷಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ಟೇಕ್ ಹೋಲ್ಡರ್ ಇನಿಷಿಯೇಟಿವ್ ಮಲ್ಟಿಸ್ಟೇಕ್ ಇನಿಷಿಯೇಟಿವ್ ಅಂತಂದರೆ ನಾವು ಬೇರೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಇದನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅದಾದಮೇಲೆ ಇತ್ತೀಚೆಗೆ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನು ವುಮೆನ್ ರಿಸರ್ವೇಶನ್ ಬಿಲ್ ಏನು ಬಿಟ್ಟಿದ್ದಾರೆ ಅದಾದಮೇಲೆ ಗೌರ್ಮೆಂಟ್ನವ್ರು ಏನು ಸುಮಾರು ಇಪ್ಪತ್ತೇಳು ಬಿಲಿಯನ್ ಡಾಲರಷ್ಟು ಅಷ್ಟು ಜೆಂಡರ್ ಬಜೆಟ್ನ ಸಪ್ರೇಟಾಗಿ ತೆಗೆದಿಟ್ಟಿರೋದು ಕೂಡ ವುಮೆನ್ ಎಂಪವರ್ಮೆಂಟ್ ಇದ್ರ ಬಗ್ಗೆ ಅವರು ಆ ಥರ ತುಂಬ ಮೆಚ್ಚುಗೆ ಪಡಿಸಿ ಮಾತಾಡ್ತಾ ಇದ್ದಾರೆ ಅದಾದಮೇಲೆ ಬೇರೆ ಬೇರೆ ಸೆಕ್ಟರ್ಸಲ್ಲಿ ವುಮೆನ್ ಎಂಪವರ್ಮೆಂಟ್ ಯಾವ ಥರ ಆಗ್ತಾ ಇದೆ ಅಂದರೆ ಫಸ್ಟ್ ಆಫ್ ಆಲ್ ಫೀಮೇಲ್ ಫೀಮೇಲ್ ಫಿಮೇಲ್ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಗೆ ಫಿಮೇಲ್ ಎನ್ರೋಲ್ಮೆಂಟ್ ಇನ್ ಹೈಯರ್ ಎಜುಕೇಶನ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಅದಾದಮೇಲೆ ರೂರಲ್ ಏರಿಯಾಸಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಶೇಕಡ ಎಂಬತ್ತು ಪರ್ಸೆಂಟಷ್ಟು ಎಸ್ ಎಚ್ ಜಿ ಪಾರ್ಟಿಸೇಷನ್ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಇದೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಇಷ್ಟ ಇಷ್ಟೇ ಅಲ್ಲಂದ್ರೆ ಗ್ಲೋಬಲ್ ಫೋರಮ್ಸ್ ಅಲ್ಲಿ ಅವರು ಇಂಡಿಯಾದ ಕೆಲವೊಂದೊಂದು ಕೆಲಸಗಳನ್ನ ಮೆಚ್ಚುಗೆ ಅಂದ್ರೆ ರೆಕಗ್ನಿಷನ್ ಅಟ್ ಗ್ಲೋಬಲ್ ಫೋರಮ್ಸ್ ಅದರಲ್ಲಿ ಏನು ನಮ್ಮ ಗ್ಲೋಬಲ್ ಲೀಡರ್ಸ್ ನಮ್ಮ ಪ್ರೋಗ್ರಾಮ್ಸ್ ಇಂಡಿಯಾ ಪ್ರೋಗ್ರಾಮ್ಸ್ ನ ಏನು ರೆಕಗ್ನೈಸ್ ಮಾಡಿ ಹೊಗಳ್ತಾರಲ್ಲ ಅದ್ರ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್ ಇದರಲ್ಲಿ ಜೆಂಡರ್ ಈಕ್ವಿಟಿ ಮತ್ತೆ ಈಕ್ವಾಲಿಟಿ ಬಗ್ಗೆ ಇದರಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಟೈ ಅಪ್ ಆಗಿರೋದ್ರಿಂದ ಅದ್ರ ನೆಟ್ವರ್ಕು ನೆಟ್ವರ್ಕ್ ಪಾರ್ಟ್ನರ್ ಆಗಿರೋದ್ರಿಂದ ಗ್ಲೋಬಲ್ ರಿಲೈನ್ಸ್ ಮತ್ತೆ ಕಮಿಟ್ಮೆಂಟ್ ಟು ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ಮಾತಾಡಿದ್ದಾರೆ ಸರಿ ಮತ್ತೆ ಇದ್ರ ಆಬ್ಜೆಕ್ಟಿವ್ ಮತ್ತೆ ಫೋಕಸ್ ಏರಿಯಾಸ್ ಏನಂತಂದ್ರೆ ಅದೇ ಮಹಿಳೆಯರ ಹೆಲ್ತು ಎಜುಕೇಶನ್ ಅವರ ಸೇಫ್ಟಿ ಸೆಕ್ಯೂರಿಟಿ ಇದ್ರ ಬಗ್ಗೆ ನಾವು ಚೆನ್ನಾಗಿ ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇದ್ರ ಜೊತೆಗೆ ಇಂಡಸ್ಟ್ರಿ ಆಪರ್ಚುನಿಟೀಸ್ ಏನಪ್ಪ ಅಂತಂದರೆ ನಾವು ಬೇರೆ ಬೇರೆ ಅವರಿಂದ ಕಲೀಬಹುದು ಅವರ ಪ್ರಾಕ್ಟೀಸ್ ನ ಶೇರ್ ಮಾಡ್ಕೋಬಹುದು ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಈ ಥರದೊಂದರ ಆಮೇಲೆ ಕೊಲಾಬ್ರೇಟಿವ್ ಎಫರ್ಟ್ ಕೊಲಾಬ್ರೇಟಿವ್ ಎಫರ್ಟ್ಸ್ ಬೇರೆ ಬೇರೆ ದೇಶದ ಜೊತೆಗೆ ಬೇರೆ ಬೇರೆ ಫೋರಮ್ಸ್ ಜೊತೆಗೆ ನಾವು ಕೊಲಾಬ್ರೇಟಿವ್ ಎಫರ್ಟ್ಸ್ ಮಾಡಿಕೊಂಡು ನಾವು ವುಮೆನ್ ನ ಇನ್ನೂ ಕೂಡ ಚೆನ್ನಾಗಿ ಮಾಡಿಕೊಂಡು ನಾವು ವಿ ಕ್ಯಾನ್ ಬ್ರಿಡ್ ಗ್ಯಾಪ್ ಬಿಟ್ವೀನ್ ಜೆಂಡರ್ ಈಕ್ವಿಟಿ ಮತ್ತೆ ಇನ್ಕ್ಲೂಸಿವ್ ಗೌರ್ಮೆಂಟ್ ನ ಹೋಗ್ಬೋದು ಅಂತ ಅಂದ್ಬಿಟ್ಟು ಆತರ್ ಈ ಆರ್ಟಿಕಲ್ ಅಲ್ಲಿ ತುಂಬಾ ಸೊಸ್ಸಾಗಿ ಹೇಳಿದ್ದಾರೆ ಇದು ಇಷ್ಟು ಇದು ಆರ್ಟಿಕಲ್ ನ ಕ್ರಕ್ಸಿದ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಆರ್ಟಿಕಲ್ ಬರೋಣ ನೆಕ್ಸ್ಟ್ ನೋಡಿ ಎಡಿಟೋರಿಯಲ್ಸ್ ಬೇರೆ ಯಾವುದು ಇವತ್ತಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇಲ್ಲ ಎಲ್ಲ ಸಣ್ಣ ಪುಟ್ಟ ಆರ್ಟಿಕಲ್ ಇದೆ ಅದೊಂದು ಒಂದು ಇದಿದೆ ಇನ್ನೂ ಸ್ವಲ್ಪ ಇಶ್ಯೂ ಡೆವಲಪ್ ಆಗಲಿ ಅದನ್ನು ಇನ್ನೂ ಸದ್ಯಕ್ಕೆ ಅಂತ ಆದರೆ ಗವರ್ನರ್ ಏನು ಹೇಳಿದ್ದಾರೆ ಅದರ ಆರ್ಟಿಕಲಲ್ಲಿ ಅಂತಂದ್ರೆ ಈ ಥರ ಒಂದು ಕಾನ್ಸ್ಟಿಟ್ಯೂಷನಲ್ ಒಬ್ಬ ವ್ಯಕ್ತಿ ಈ ಥರ ಮಾಡಬಾರ್ದು ಅದು ಕಾನ್ಸ್ಟಿಟ್ಯೂಷನ್ಗೆ ಇದಾಗುತ್ತೆ ಅವಮರ್ಯಾದೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅದು ಇನ್ನೂ ಸ್ವಲ್ಪ ಡೆವಲಪ್ ಆಗಲಿ ನೋಡೋಣ ಅಲ್ಲಿ ತನಕ ಅದಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ತು ಓಕೆ ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ ಏನ್ ಕಂಡು ಬಂತು ಅಂತಂದ್ರೆ ನೆಕ್ಸ್ಟ್ ಇಂಡಿಯನ್ ಪಾಲಿಟಿಯಲ್ಲಿ ಸ್ಟೇಟ್ ಗೆ ಸಂಬಂಧಪಟ್ಟಂತ ಅಪಾಯಿಂಟಿಂಗ್ ಡೆಪ್ಯೂಟಿ ಸಿ ಎಮ್ಸ್ ನಾಟ್ ಅ ಬ್ರೀಚ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರೆ ಡೆಪ್ಯೂಟಿ ಸಿ ಎಂ ನ ಇದನ್ನ ಅಪಾಯಿಂಟ್ ಮಾಡೋದು ಇಟ್ ಇಸ್ ನಾಟ್ ಅನ್ ನಾಟ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ ಅಂದ್ರೆ ಮಾಡಬಹುದು ಆಮೇಲೆ ಅದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಇವರನ್ನ ರೆಗ್ಯುಲರ್ ಆಗೇ ಹೊರ್ತು ಅವ್ರನ್ನ ಇರ್ತಾರೆ ಹೊರ್ತು ಅವ್ರಿಗೆ ಯಾವುದೇ ಆದ ಒಂದು ಸಪ್ರೇಟಾಗಿ ಒಂದು ಏನೋ ಪವರ್ಸ್ ಆಗಲಿ ಲೀಗಲ್ ಪವರ್ಸ್ ಆಗಲಿ ಸಂಬಳ ಆಗಲಿ ಏನೋ ತಗೊಳೋದಿಲ್ಲ ಅವರು ಸೊ ಹಾಗಾಗಿ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ ಅದಾದಮೇಲೆ ಇದನ್ನು ಫಸ್ಟ್ ಆಫ್ ಆಲ್ ಏನಕ್ಕೆ ಚಾಲೆಂಜ್ ಮಾಡಿದ್ರು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಅಲ್ಲಿ ರಿಲಿಜನ್ನು ರೇಸು ಕ್ಯಾಸ್ಟ್ ಸೆಕ್ಸು ಬರ್ತಂತ ಏನು ಬರುತ್ತಲ್ಲ ಅದರಲ್ಲಿ ಇದು ಬರೀ ಜಾತಿ ಪಂಗಡ ಮಾಡೋ ಅವ್ರಿಗೂ ಇದಕ್ಕೆ ಕೆಲವು ಜಾತಿಗಳಿಗಷ್ಟೇ ಕೊಡ್ತಾರೆ ಅಂತಂತ ಬಟ್ ಸುಪ್ರೀಂ ಕೋರ್ಟು ನೋಡ್ರಪ್ಪ ಇದ್ರಲ್ಲಿ ಯಾವುದೇ ತಿರುಳಿಲ್ಲ ಅಂದ್ಬಿಟ್ಟು ಅದನ್ನು ತರೆದು ಹಾಕಿದ್ದಾರೆ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಸ್ಟೇಟ್ಸ್ ಅವರು ಡೆಪ್ಯೂಟಿ ಸಿಎಂ ಗಳನ್ನ ಅಪಾಯಿಂಟ್ ಮಾಡಬಹುದು ಅಂತ ಒಂದು ಇದು ಸಿಕ್ಕಿದೆ ಅವರಿಗೆ ಓಕೆ ಇದು ಆರ್ಟಿಕಲ್ ಇಂಪಾರ್ಟೆಂಟ್ ಒಂದ್ಸತಿ ನೋಡ್ಕೊಂಡ್ಬಿಡಿ ನೆಕ್ಸ್ಟ್ ಏಳು ಸೆವೆ ಸೆವೆನ್ ಇಂಡಿಯನ್ಸ್ ಫೇಸ್ಡ್ ಡೆತ್ ಇನ್ ಕತಾರ್ ರಿಟರ್ನ್ ಹೋಮ್ ಅಂತ ಹೇಳಿದ್ದಾರೆ ಇವ್ರನ್ನ ಎಲ್ಲರೂ ಇವರು ಆಕ್ಚುಲ್ ಕಥಾರಲ್ಲಿ ಇವ್ರನ್ನ ಹಿಡಿದಿಟ್ಕೊಂಡಿದ್ರು ಹಾಗಾಗಿ ಇಂಡಿಯಾ ಮತ್ತೆ ಕತಾರ್ ರಿಲೇಷನ್ಸ್ ಮಧ್ಯೆ ತುಂಬನೇ ಒಂದು ಇದು ಬಂದಿತ್ತು ಆದರೆ ಇವ್ರನ್ನ ಬಿಟ್ ಕಳ್ಸಿ ಇದನ್ನ ಮಾಡ್ತಾ ಇದಾರೆ ಮನೆಗೆ ಬರ್ತಾ ಇದಾರೆ ವಾಪಸ್ಸು ಸೊ ಇದ್ರ ನಡುವೆ ಇವ್ರು ಒಂದ್ಸತಿ ನೋಡ್ಕೊಂಡ್ಬಿಡಿ ಅಷ್ಟೇ ಇನ್ ಇಂಡಿಯಾ ಕತಾರ್ ರಿಲೇಷನ್ಸ್ ಬಗ್ಗೆ ನಾನು ಕೂಡ ನಿಮಗೆ ಒಂದ್ಸತಿ ಇಂಡಿಯಾ ಕತಾರ್ ರಿಲೇಷನ್ಸ್ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದ್ ದಿನ ಮಾಡ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಒಂದ್ಸರಿ ಇಂಡಿಯಾ ಮತ್ತೆ ಕತಾರ್ ಏನಕ್ಕೆ ಇಂಪಾರ್ಟೆಂಟ್ ನಮ್ಮ ಮಧ್ಯೆ ಅವರ ಮಧ್ಯೆ ಏನೇನು ಏನು ಪಾರ್ಟ್ನರ್ಶಿಪ್ಸ್ ಇದೆ ಏನಾದ್ರೂ ಬೈಲೇಟರ್ ಯಾವುದೆಲ್ಲ ನಾನು ನಿಮಗೆ ನಿಮ್ಗೆ ಡಿ ಬ್ರೀಫ್ ಆಗಿ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಇದು ಹೇಳ್ತಾ ನೆಕ್ಸ್ಟ್ ಬರೋಣ ಇದು ನೋಡಿ ಇದರಲ್ಲಿ ಏನು ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿತ್ತು ಕೊರೋನಾ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ರೈತರದ್ದು ಇದು ನಡೀತಾ ಇತ್ತು ಸ್ಟ್ರೈಕ್ ನಡೀತಾ ಇದ್ದರು ಡೆಲ್ಲಿ ಅವಾಗ ಗೌರ್ಮೆಂಟ್ನವರು ಕೆಲವೊಂದೊಂದು ಪ್ರಾಮಿಸ್ನ ಮಾಡಿದ್ರು ಅದಕ್ಕೆ ರೈತರು ಏನು ಕೇಳ್ತಾ ಇದ್ದಾರೆ ಪಂಜಾಬ್ನ ರೈತರು ಆ ಪ್ರಾಮಿಸಸ್ನ ನೀವು ಇನ್ನೂ ಏನೂ ಇದನ್ನ ಮಾಡಿಲ್ಲ ಈಡೇರಿಸಿಲ್ಲ ದಯಮಾಡಿ ಈಡೇರಿಸಿ ಇಲ್ಲ ಅಂತಂದರೆ ನಾವು ಮತ್ತೆ ಕೂಡ ಮತ್ತೆ ಇದಕ್ಕೆ ಬರ್ತೀವಿ ಅಂತ ಅಂದ್ಬಿಟ್ಟು ಡೆಲ್ಲಿಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ ಹಾಗಾಗಿ ಇದು ಅಂತ ಏನು ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟೊಂದಿಲ್ಲ ಇದು ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಂತಂದ್ರೆ ಈ ಟೆಲಿಸ್ಕೋಪ್ ಗಳ ಬಗ್ಗೆ ಕೇಳಬಹುದು ಹಾಗಾಗಿ ಇದು ಇಂಪಾರ್ಟೆಂಟ್ ಆದರೆ ಆರ್ಟಿಕಲ್ ಅಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಲ್ಪ್ ಅಂತ ಹೆಲ್ಪ್ ಏನಿಲ್ಲ ಜಸ್ಟ್ ಒಂದು ಏನಂದ್ರೆ ಅರ್ತ್ ವೈಡ್ ಟೆಲಿಸ್ಕೋಪ್ ಕನ್ಫರ್ಮ್ ಬ್ಲಾಕ್ ಹೋಲ್ ಶಾಡೋ ಇಸ್ ರಿಯಲ್ ಅನ್ನೋ ಒಂದು ಅದೇ ನಮಗೆ ಒಂದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇದಾಗಬಹುದು ಇಲ್ಲ ಟೆಲಿಸ್ಕೋಪ್ ಬಗ್ಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಇದು ನಿಮಗೆ ಮ್ಯಾಗ್ಝಿನಲ್ಲಿ ಸಿಗುತ್ತೆ ಇದ್ರದೆಲ್ಲ ಡೀಟೇಲ್ಸ್ ಫ್ಯಾಕ್ಚುವಲ್ ಡಾಟಾಸ್ ನಾನು ಜಾಸ್ತಿ ನಿಮಗೆ ಫೋರ್ಸ್ ಮಾಡಿದಿಲ್ಲ ಯಾಕೆಂದ್ರೆ ನಿಮಗೆ ಅದು ಬರ್ಡನ್ ಆಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಇದೇ ಹೇಳ್ತಾ ನಮ್ಮ ಪ್ರಾಕ್ಟೀಸ್ ಕ್ವಶನ್ಗೆ ಬರೋಣ ನಮ್ಮ ಪ್ರಾಕ್ಟೀಸ್ ಕ್ವಶನ್ ಇವತ್ತಿನ ಕ್ಷೇಷನ್ ಏನಂದ್ರೆ ಕಂಟೆಕ್ಸ್ಟ್ ಆಫ್ ಇಂಡಿಯಾಸ್ ಇನಿಷಿಯವ್ಸ್ ಲೈಕ್ ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್ ಡಿಸ್ಕಸ್ ದ ರೋಲ್ ಆಫ್ ಗ್ಲೋಬಲ್ ಇನ್ ಅಡ್ವಾನ್ಸಿಂಗ್ ಜೆಂಡರ್ ಈಕ್ವಾಲಿಟಿ ಅಂಡ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಒನ್ ಫಿಫ್ಟಿ ವರ್ಸ್ಗೆ ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್ ನಂತಹ ಭಾರತದ ಉಪಕ್ರಮಗಳ ಸಂದರ್ಭದಲ್ಲಿ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಮುನ್ನಡೆಸುವಲ್ಲಿ ಜಾಗತಿಕ ಸಹಯೋಗದ ಪಾತ್ರವನ್ನು ಚರ್ಚಿಸಿ ನೂರೈವತ್ತು ಪದಗಳು ಅಂಕಗಳು ಎಲ್ಲರೂ ಬರೆದು ಆನ್ಸರ್ಸ್ನ ಇವಲ್ಯೂಷನ್ ಮಾಡಿಸ್ಕೊಳ್ರಿ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಆದ್ರೆ ಇವತ್ತಿಷ್ಟೇ ಆರ್ಟಿಕಲ್ಸ್ ಕಂಡು ಬಂದಿದ್ದು ಇದಕ್ಕಿಂತ ಬೇರೆ ಏನು ನ್ಯೂಸ್ ಪೇಪರ್ ಅಲ್ಲಿ ಇಲ್ಲ ಇವತ್ತು ಇದು ಹೇಳ್ತಾ ಇವತ್ತಿನ ಸೆಷನ್ ನಾನು ಮುಗಿಸ್ತಾ ಇದೀನಿ ಎಲ್ರಿಗೂ ಥ್ಯಾಂಕ್ ಯು ಟೇಕ್ ಕೇರ್ ಜೈ ಹಿಂದ್ ಮತ್ತೆ ನಾಳೆ ಸಿಗೋಣ